ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅಣ್ಣವರ ಅಭಿಮಾನಿಯಾಗಿ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಟೋ ಡ್ರೈವರ್ ಆಗಿ. ಈಗ ಅವ್ರ ಪಾತ್ರದ ಬಗ್ಗೆ, ಚಿತ್ರದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ ದುನಿಯಾ ವಿಜಿ. ರಂಗಾಯಣ ರಘು ಅವರು ದಯಮಾಡಿ ವೇದಿಕೆ ಬಂದ್ಬಿಡ್ಬೇಕು. ನಮಸ್ಕಾರ. ಇವತ್ತು ಸಂತೋಷ ಆಗ್ತಿದೆ. ಎಲ್ಲ ಹಿರಿಯ ಪತ್ರಕರ್ತರು ಮತ್ತು ಎಲ್ಲ ಸ್ನೇಹಿತ ವರ್ಗದ ಪತ್ರಕರ್ತರು ಎಲ್ಲರೂ ಇದೀರ, ಖುಷಿ. ಅದ್ರಲ್ಲಿ ತುಂಗಾರೆಡು ಕಾರ್ಯಕ್ರಮ ಇದ್ದಾರೆ. ನಾನು ಕೂಡ ಕಾಯ್ತಿದ್ದೀನಿ ಸಿನಿಮಾ ನೋಡೋದಕ್ಕೆ. ಆಗ್ಲೇ ಕೇಳಿದ್ರು ಸಿನಿಮಾ ಏನು ಬಂದು ಹೇಳಿ ಅಂತ. ನಾನೇನು ಮಾತಾಡಿರಲಿಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆ ವಿಷಯದಲ್ಲಿ ಚಂದ್ರು ತುಂಬಾ ಚೆನ್ನಾಗಿ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನನ್ನ ಜೊತೆ ನನ್ನ ಗುರುಗಳಾದ, ನನ್ನ ಅಣ್ಣನಾದ ರಘು ಅಣ್ಣ ಜೊತೆಲಿದ್ದ ಸಿನಿಮಾಲ್ಲಿ ಸಂಗಾಗ ನನಗೊಂದು ದೊಡ್ಡ ಶಕ್ತಿ ಇದ್ದಂಗೆ. ಆಮೇಲೆ ನನಗೆ ಇಷ್ಟು ಒಳ್ಳೆಯ ಮನುಷ್ಯ ಆದರೂ ಪಾತ್ರಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳುವಂಥ ಕೆಪಿ ನಂಜುಂಡಿ ಸರ್ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿ ಇವತ್ತು ಆಡಿದ ಮಾತುಗಳು ನಿಜವಾಗ್ಲೂ ನನಗೂ ಮನಸ್ಸು ತುಂಬ ಮುಟ್ಟಿತು. ನಾನು ಈ ಶೂಟಿಂಗ್ ಮಧ್ಯೆ ಒಂದೆರಡು ಮಾತಾಡ್ತಾ ಕೇಳ್ತಿದ್ದೆ. ನನಗೊಂದೆರಡು ಮೂರು ಇನ್ಸಿಡೆಂಟ್ಸ್ ಹೇಳಿದ್ರು ಲೈಫಿನ ಬಗ್ಗೆ. ನನಗೆ ಒಂದು ಸೆಕೆಂಡು ತಪ್ಪಿಬಾರೆ ಅದು. ಅವರ ಏನು ಜೀವನ ಅಂದ್ರೆ ಏನು, ಲೈಫ್ ಅಂದ್ರೆ ಏನು, ಒಂದು ಸತಿ ಮೂರು ಕೋಟಿ ಚಿನ್ನ ಇರುತ್ತೆ, ಒಂದು ತೊಟ್ಟು ನೀರು ಸಿಕ್ಕಲ್ಲ ಕುಡಿಯಕ್ಕೆ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ಮನುಷ್ಯ ಅದ್ರ ಮಧ್ಯೆ ಬದುಕದೆ ಒಳ್ಳೆಯದು ಅನ್ನೋ ಮಾತು ನನಗಿವತ್ತು ಜ್ಞಾಪಕ ಇದೆ. ಅದು ನಿಜವಾಗ್ಲೂ ಎಲ್ಲರೂ ತಿಳ್ಕೋಬೇಕಾಗಿರುವಂಥ ವಿಷಯ ತಾವು ಹೇಳಿದ್ದು. ತಾವು ಬಂದು ಇಲ್ಲಿವರೆಗೂ ಚಂದ್ರು ಸಪೋರ್ಟಿವ್ ಆಗಿ, ಚಂದ್ರು ಯಾವಾಗಲೂ ಸಹ ನಿಮ್ಮ ನೆನೆಸ್ಕೋತಾ ಇರ್ತಾರೆ. ಆಮೇಲೆ ಅವರು ಇದಕ್ಕಿದಂಗೆ ಮುಚ್ಕೊಂಡ್ಬಿಡ್ತಾರೆ ಚಂದ್ರು. ಚಂದ್ರದ ಅದೊಂದು ಪಾಪ ಪ್ರಾಬ್ಲಮ್ಮು. ಆಮೇಲೆ ಏನು ತಪ್ಪಿರಲ್ಲ, ಕೈಗೆ ಸಿಕ್ಕಲ್ಲ, ತಪ್ಪೇನೂ ಮಾಡಿರಲ್ಲ ಚಂದ್ರು. ಕೈಗೆ ಸಿಕ್ಕಲ್ಲ, ಫೋನ್ ಎತ್ತಲ್ಲ, ಅದೇ ಪ್ರಾಬ್ಲಮ್. ಸುಮ್ ಸುಮ್ಮನೆ ಎಲ್ಲರೂ ಅವರೇ ಬರ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರ ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಈ ವಿಷಯದಲ್ಲಿ ಈ ಸಾಂಗ್ ಬಂದಾಗ ಹೇಳ್ದೆ, ಈ ಸಾಂಗ್ ತುಂಬಾ ಚೆನ್ನಾಗಿದೆ ಚಂದ್ರವ್ರ, ಈ ಸಾಂಗ್ ಮಾಡೋಣ ಅಂದೆ. ಚಂದ್ರವ್ರು ಅಂದ್ರು ಎಲ್ಲ ಸಾರಿ ಸಾಂಗ್ ಮಾಡೋಣ, ಎಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಹೊತ್ತಿಗೆ ಈ ಸಿನಿಮಾನ ಮಾಡೋಣ, ಬಾಹುಬಲಿ ಮತ್ತೆ ಇನ್ನೊಂದೆರಡು ಸಿನಿಮಾ ದಂಗಲ್ ಬಂದಿದೆ ಅಂತ. ನನ್ಗೆ ಇನ್ನೊಂದು ಖುಷಿ ಪಡ್ಬೇಕಾಗಿರೋ ವಿಷಯ ಅಂದ್ರೆ, ಚಂದ್ರು ಇದು ಒಪ್ಕೊಳ್ಳೋಣ, ನಾವು ಸತ್ಯ ಒಪ್ಕೊಳ್ಳೋಣ. ಸಿನಿಮಾನ ಈ ಸಾಂಗ್ನ ಶೂಟಿಂಗ್ ಮಾಡಿ ಮುಂದೆ ಒಂದು ದಿವಸ ತೆರೆ ಮೇಲೆ ತಗೊಂಬನ್ನಿ. ಆದ್ರೆ ನವೀನ್ ಸಜ್ಜು ಪಾಪ ತನ್ನ ದುಡ್ಡಲ್ಲಿ ಈ ಸಾಂಗ್ನ ಶೂಟ್ ಮಾಡಿ ತನ್ನ ಇಂಟ್ರೆಸ್ಟ್ನ ತೋರಿಸಿ ತನ್ನ ಸಿನಿಮಾ ಮೇಲೆ, ಮತ್ತೆ ತನ್ನ ಅವನಿಗಿರೋ ಆಸಕ್ತಿ ಆ ಸಂಗೀತದ ಮೇಲೆ ಇವತ್ತು ಅದನ್ನು ತಗೊಂಬಂಡು ನನ್ಗೆ ತೋರಿಸ್ದಾಗ ತುಂಬಾ ಖುಷಿ ಆಯಿತು. ನಮ್ಮ ಸಿನಿಮಾಗೆ ಆತ ಮುಂದೆ ನಿಂತ್ಕೊಂಡು ಎಲ್ಲ ಕಡೆ ಓಡಾಡಿ ತನ್ನ ದುಡ್ಡು ಹಾಕಿ ತಗೊಂಡಿದ್ದಾನೆ ಇದನ್ನು. ನನ್ಗೆ ಹಂಗಾಗಿ ಅವನ ಇಂಟ್ರೆಸ್ಟ್ ಮೇಲೆ ತುಂಬ ಖುಷಿಯಾಗಿ ನಾನು ಬರ್ತೀನಿ ಅಂತ ಮೆಚ್ಚಬೇಕಾಗಿರೋದು ನಿಜವಾಗ್ಲೂ ಆ ವಿಷಯನ. ನವೀನ್ ಸಜ್ಜು ನೀನು ತುಂಬ ಒಳ್ಳೇದಾಗಲಪ್ಪ, ದೇವ್ರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಸಾಂಗ್ಸ್, ಹೊಸ ಫಿಲ್ಮ್ ರಿವ್ಯೂಸ್ ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗ್ ಇನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI, ನಮ್ಮ KFI ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.